ಈಗ ಅಭಿನವ್ ಪ್ರೀತಿ ಆಗ್ಬಿಟ್ಟಿದೆ, ಈಗ ನಾಯಿ ಮರಿ ಮೇಲೆ ಅದನ್ನ ಮನೆಗೆ ತಗೊಂಡು ಹೋಗ್ಬೇಕಂತೆ. ಮೂತಿ ಎಲ್ಲ ಮಣ್ಣು ಮೆತ್ಕೊಂಡಿದೆ. ಹೌದಾ? ಏನ್ ಹೆಸರು ಇಡ್ತೀಯ ಈಗ ಅದಕ್ಕೆ? ತಗೊಂಬಂದು ಇಟ್ಕೊಂಡಿದ್ಯಲ್ಲ, ಏನ್ ಹೇಳ್ತೀಯ ಹೇಳು. ಚಾರ್ಲಿ ಅಂತ ಹೆಸರಿಡ್ತಾನಂತ ನೋಡಿ ಈಗ ಅದಕ್ಕೆ. ಸಾಧನಾ ಇವಾಗ ಬೆಳಗ್ಗೆ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೈಲಿ ಬ್ಲಾಗ್ ಅಲ್ಲಿ ಆಕ್ಚುಲಿ ತಿಂಡಿ ಆಗೋಗಿದೆ ನಂಜುಂಡೇಶ್ವರದು, ನಂದು ಅಭಿನವದು ಇನ್ನೂ ಆಗಿಲ್ಲ. ವಿಡಿಯೋ ಸ್ಟಾರ್ಟ್ ಆಗ್ಬಿಟ್ಟು ಆಮೇಲೆ ತಿನ್ನ ಕುತ್ಕೊಳ್ಳೋಣ ಅನ್ಕೊಂಡ್ವಿ. ಬೆಳಗ್ಗೆ ವಾಕಿಂಗ್ ಹೋಗಿದ್ರು, ಅವಾಗ ವುಡ್ ಆಪಲ್ ತಗೊಂಡ್ಬಂದಿದ್ರು, ಅದ್ರದ್ದು ಜ್ಯೂಸ್ ಮಾಡಿ ಎಲ್ಲರೂ ಕುಡ್ತಿದ್ದೀವಿ. ನಾನು ಕೆಲಸ ಮಾಡ್ತಾ ಮಾಡ್ತಾ ಕುಡಿತಾ ಇದ್ದೀನಿ, ಅದಕ್ಕೆ ಇನ್ನಿಷ್ಟು ಬ್ಯಾಲೆನ್ಸ್ ಆಗಿದೆ. ಇವಾಗ ಒಂದು ಬಾದಾಮಿ ಹಾಲು ಅನ್ಕೊಂಡ್ರೆ ಹಾಲು, ಜ್ಯೂಸ್ ಅನ್ಕೊಂಡ್ರೆ ಜ್ಯೂಸು, ಜ್ಯೂಸ್ ಅನ್ಕೊಂಡ್ರೆ ಜ್ಯೂಸು, ಇಲ್ಲ ಅಂದ್ರೆ ಐಸ್ ಕ್ರೀಮ್ ಅಂದ್ರೆ ಐಸ್ ಕ್ರೀಮ್, ಅಂದ್ರೆ ಗಟ್ಟಿ ನೀವು ಫ್ರೀಜರ್ ಅಲ್ಲಿ ಇಟ್ಕೊಂಡ್ರೆ ಗಟ್ಟಿಗಾಗತ್ತೆ ಅಥವಾ ಐಸ್ ಕ್ರೀಮ್. ಜ್ಯೂಸ್ ಅನ್ಕೊಂಡ್ರೆ ಸೆಕೆಗೆ ಜ್ಯೂಸ್ ಅನ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಮಿಲ್ಕ್ ಅನ್ಕೊಂಡ್ರೆ ಮಿಲ್ಕ್, ಆತರ 3-in-1 ಹೇಳ್ತಾ ಇದ್ದೀನಿ. ಇವಾಗ ಫಸ್ಟಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಬಾದಾಮಿನ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇದನ್ನ ಸಿಪ್ಪೆ ಬಿಡಿಸ್ಬಿಟ್ಟು ಮತ್ತೆ ಹಿಂದಿನ ದಿವಸನೇ ಸೋಪ್ ಮಾಡಿ ಇಟ್ಕೋಬೇಕು, ಬೆಳಗ್ಗೆ ಎದ್ರೆ ಸಿಪ್ಪೆ ಬಿಡುತ್ತೆ ಆರಾಮಾಗಿ. ಅದನ್ನ ಇವಾಗ ತಗೊಂಡಿದ್ದೀನಿ, 2 ಇಡಿ ಆಗೋಷ್ಟು ತಗೊಂಡಿದ್ದೀನಿ. ಖರ್ಜೂರ ತಗೊಂಡಿದ್ದೀನಿ, ಖರ್ಜೂರ ಇದು ಮೆತ್ತಗೆ ಸಾಫ್ಟ್ ಖರ್ಜೂರ ಬರುತ್ತೆ ಅದು, ಇಲ್ಲ ಅಂದ್ರೆ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಒಣ ಖರ್ಜೂರನೇ ನೆನೆ ಹಾಕಿ ಇಟ್ರೆ ಬಾದಾಮಿ ಜೊತೆಲಿ ಬೆಳಗ್ಗೆ ಎದ್ರೆ ಇದು ಅದೇ ತರ ಸಾಫ್ಟ್ ಆಗಿರುತ್ತೆ. ಅಭಿನವ್ ಸ್ವಲ್ಪ ಸ್ವೀಟ್ ಜಾಸ್ತಿ ಕೇಳೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ, ಯಾರಿಗಾದ್ರೂ ಸ್ವೀಟ್ ಬೇಡ ಅಂದ್ರೂ ಕಮ್ಮಿ ಹಾಕೊಳ್ಳಿ. ನನಗೆ ನಂಜುಂಡೇಶ್ವರಿಗೆ ಆದ್ರೆ 2-3 ಹಾಕೊಂಡ್ರೆ ಸಾಕು, ನಾವಿಬ್ರು ಸ್ವಲ್ಪ ಸ್ವೀಟ್ ಕಮ್ಮಿ ತಗೋತೀವಿ. ಏಲಕ್ಕಿ ಫ್ಲೇವರ್ ಬೇಜಾರು ಅಂತ ಅನ್ಸಿ ಇವಾಗ ಎಸೆನ್ಷಿಯಲ್ ಆಯಿಲ್ ಹಾಕೋತಾ ಇದ್ದೀನಿ. ಎಸೆನ್ಷಿಯಲ್ ಆಯಿಲ್ ಹಾಕೊಳ್ಳೋದ್ರಿಂದ ಏನಂತ ಹೇಳಿದ್ರೆ ಒಂಥರ ಐಸ್ ಕ್ರೀಮ್ ಫ್ಲೇವರ್ ಇರುತ್ತೆ, ಕೇಕ್ ಬರುತ್ತೆ, ಅದು ಬೇಕಿದ್ರೂ ಹಾಕೋಬಹುದು. ಆ ತರ ಫ್ಲೇವರ್ಸ್ ಅಂದ್ರೆ ಒಂದೊಂದ್ಸತಿ ಇಷ್ಟನೂ ಆಗುತ್ತೆ. ಯಾಕೆಂತ ಹೇಳಿದ್ರೆ ಏಲಕ್ಕಿ ಆಸ್ ಯೂಶುವಲ್ ಕುಡ್ದು ಕುಡ್ದು ಬೇಜಾರಾಗಿರುತ್ತಲ್ವಾ, ಅದಕ್ಕೋಸ್ಕರ ಈ ತರ ಮಾಡೋದ್ರಿಂದ ಒಂದು ಹೊಸತನನೂ ಅನ್ಸುತ್ತೆ, ಮತ್ತೆ ಕುಡಿಯೋದಕ್ಕೂ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಕೇಕ್ ಫ್ಲೇವರ್ ಅಂದ್ರೆ, ಐಸ್ ಕ್ರೀಮ್ ಫ್ಲೇವರ್ ಅಂದ್ರೆ ಎಲ್ರಿಗೂ ಇಷ್ಟ ಆಗುತ್ತಲ್ಲ. ಅದಕ್ಕೆ ಇದು ಸ್ವಲ್ಪ ಅದ್ರ ಒಳಗಡೆ ಹೋಲು ಚಿಕ್ಕ ಇದೆ, ಅದಕ್ಕೆ ಒಂದ್ 4-5 ಸತಿ ಕುಟ್ಟಿ ಪುಡಿ ಮಾಡಿ ಎಲ್ಲ ಹಾಕೋಬೇಕು. ಇದಿಷ್ಟು ಹಾಕೊಂಡಿದೀನಿ. ಇವಾಗ ನಾನಿಲ್ಲಿ ಏನ್ ಮಾಡಿದೀನಿ ಅಂತ ಹೇಳಿದ್ರೆ, ಇದು ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ಲ, ಬೆಟ್ಟದ ನೆಲ್ಲಿಕಾಯಿನ ಮೊರಬ್ ಮಾಡ್ತಾರೆ. ನಿಮ್ಗೆ ಗಂದಿಗೆ ಅಂಗಡಿಗಳಲ್ಲೆಲ್ಲ ಕೇಳಿದ್ರೆ ಮೊರಬ್ ಅಂತ ಕೇಳಿದ್ರೆ ಕೊಡ್ತಾರೆ, ಬೆಟ್ಟದ ನೆಲ್ಲಿಕಾಯಿ ಮೊರಬ್ ಕುಡಿ ಅಂತ ಕೇಳಿದ್ರೆ. ನಾನೇನ್ ಮಾಡಿದೀನಿ, ಬೆಟ್ಟದ ನೆಲ್ಲಿಕಾಯಿ ಮೊರಬ್ನ ಮನೇಲೇ ಮಾಡಿ ಇಟ್ಕೋತೀನಿ. ಇಲ್ಲಿ ನಮ್ಮ ಮನೆ ಹತ್ರ ಒಂದು ನಾಟಿ ಏನ್ ಹೇಳ್ತಾರೆ ಇದು ಬೆಟ್ಟದ ನೆಲ್ಲಿಕಾಯ್ದು ಮರ ಇದೆ ಇಲ್ಲಿ, ಅದಕ್ಕೆ ವರ್ಷಕ್ಕಾಗೋಷ್ಟು ಮಾಡಿ ಇಟ್ಕೋತೀನಿ. ಇದು ಮಾಡಿ ಇಟ್ಕೊಂಡ್ರೆ ಒಂದು ಚೂರು ಕೆಟ್ಟೋಗೋದಿಲ್ಲ, ಅಂದ್ರೆ ಡೈಲಿ ಕೈ ಹಾಕ್ಬಾರ್ದು, ಯಾವಾಗಾದ್ರೂ ಹಾಕ್ಬೇಕು. ನಾನು ವಾರಕ್ಕೆ ಎಷ್ಟು ಬೇಕೋ ಇಲ್ಲ ಅಂದ್ರೆ ಒಂದು 3 ದಿವಸಕ್ಕೆ ಎಷ್ಟು ಬೇಕೋ ಅಷ್ಟು ತೆಗ್ದು ಇಟ್ಕೋತೀನಿ. ಈ ತರ ತೆಗ್ದು ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬಹುದು. ನಾನು ಇವಾಗ 2 ದಿವಸಕ್ಕೆ ಮಾತ್ರ ತೆಗಿತಾ ಇದ್ದೀನಿ, ಜಾಸ್ತಿ ದಿವಸಕ್ಕೆ ತೆಗಿತಾ ಇಲ್ಲ. ಇವಾಗ ಸ್ವಲ್ಪ ಹಾಕ್ತೀನಿ, ಇದನ್ನ ಬೀಜ ಎಲ್ಲ ತೆಗೆದುಬಿಟ್ಟು ಏನು ಮಾಡಿಲ್ಲ ನಾನು, ಹಾಗೆ ಮೊರಬ್ ಮಾಡ್ಕೊಂಡಿದ್ದೀನಿ. ಈ ಮೊರಬ್ನ ಹಾಕೋ ಬೆಟ್ಟದ ನೆಲ್ಲಿಕಾಯಿನ ಯಾವ ರೂಪದಲ್ಲಿ ತಗೊಂಡ್ರು ಒಳ್ಳೇದು. ಇದಕ್ಕೆ ನಾಟಿ ಬೆಲ್ಲ ಹಾಕಿರೋದಕ್ಕೆ ಕಪ್ಪಗೆ ಕಾಣುತ್ತೆ. ನಿಮ್ಗೆ ಅಂಗಡಿಲ ಆದ್ರೆ ಸಕ್ಕರೆ ಪಾಕದಲ್ಲಿ ಮಾಡಿರ್ತಾರೆ, ಅದು ಸ್ವಲ್ಪ ಬೆಳ್ಳಗೆ ಕಾಣ್ತಾ ಇರುತ್ತೆ ನೋಡಿ, ಕಪ್ಪು ಕಾಣ್ತಾ ಇದೆ ಇಲ್ಲೂ ಅಷ್ಟೇ. ಇವಾಗ ಎಷ್ಟು ನಮ್ಗೆ ಸ್ವೀಟು, ಇದಕ್ಕೆ ಬೆಲ್ಲ ಹಾಕಿರೋದ್ರಿಂದ ಸ್ವೀಟು ಇರುತ್ತೆ, ಇದಕ್ಕೂ ಸ್ವಲ್ಪ ಸ್ವೀಟ್ ಹಾಕಿದ್ದೀನಿ. ನಿಮಗೆ ಈಗ ಎಷ್ಟು ಇದಕ್ಕೆ ಆ್ಯಡ್ ಮಾಡಬೇಕು ಅನ್ಸುತ್ತೋ ಅದೇ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ, ಒಬ್ಬರಿಗೆ 4 ಏನು ಬೆಟ್ಟದ ನೆಲ್ಲಿಕಾಯಿನ ಆ್ಯಡ್ ಮಾಡಿ, ಅದು ಒಂದು ದಿವಸಕ್ಕೆ 4 ತಿಂದ್ವಿ ಅನ್ನೋದು ಒಂದು ಇದಿರುತ್ತೆ. ಇದನ್ನು ನೀವು ಯಾವುದೇ ರೂಪದಲ್ಲಿ ಮಾಡಿದ್ರು ಇದ್ರದ್ದು ಏನು ವಿಟಮಿನ್ ಸಿ ಇರುತ್ತೆ ಅದು ಹೋಗೋದಿಲ್ಲ. ಅದಕ್ಕೆ ನಾನು ಇದನ್ನು ವರ್ಷಕ್ಕಾಗುವಷ್ಟು ಮಾಡಿ ಇಟ್ಕೋತೀನಿ. ಇವಾಗ ಇದಕ್ಕೆ ಹಾಕ್ಬಿಟ್ಟು ತೋರಿಸ್ತೀನಿ, ಮಿಕ್ಸಿ ಮಾಡಿಕೊಂಡ್ರೆ ಇದು ನೀಟಾಗಿ ಬ್ಲೆಂಡ್ ಆಗಿಬಿಡುತ್ತೆ. ಇವಾಗ ಬೆಟ್ಟದ ನೆಲ್ಲಿಕಾಯಿ ಹಾಕೊಂಡೆ, ಇದು ಸ್ವಲ್ಪ ಬ್ಲೆಂಡಿಂಗ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಜ್ಯೂಸು ಅಥವಾ ಹಾಲು ಏನಾದರೂ ಮಾಡ್ಕೊಳ್ಳೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ನಾನು ಗಟ್ಟಿಗೆ ತೆಗೆದಿಟ್ಕೋತೀನಿ, ಬೇಕಾದಾಗ ಆ ಥರ ಗಟ್ಟಿ ಇದ್ದಾಗ ಐಸ್ ಕ್ರೀಮ್ ಥರ ತಿಂತೀನಿ, ಬೇಡ ಅಂದಾಗ ಈ ಥರ ತಿಂತೀನಿ. ಇದು ಹಳೇದು ಅಂದರೆ ಇವಾಗ ಯೂಸ್ ಮಾಡ್ತಿದ್ದಿದ್ದು ಮಿಕ್ಸಿ ಇದೆ, ಇವಾಗ ಯಾಕೋ ರನ್ ಆಗ್ತಾ ಇಲ್ಲ. ನಾನು ಯಾವಾಗಲೂ ಆಲ್ಟರ್ನೇಟಿವ್ ಒಂದು ಇಟ್ಕೊಂಡಿರ್ತೀನಿ, ಯಾಕೆಂದರೆ ಇಲ್ಲಿ ಕೆಲವು ನಾವೇನಾದರೂ ತುಮಕೂರಿಂದ ಬೆಂಗಳೂರಿಂದ ಆಕ್ಸೆಸರೀಸ್ ತಂದರೆ ಇಲ್ಲಿ ಅದಕ್ಕೇನು ಇದು ಸಿಗೋದಿಲ್ಲ, ಅದಕ್ಕೇನು ಬೇಕೋ ಅದನ್ನೆಲ್ಲ
ಅದೇನಾದ್ರೂ ಕೆಟ್ಟೋದ್ರೆ ಮಾಡಿದ್ರೆ ಇಲ್ಲಿ ಅದನ್ನ ರಿಪೇರಿ ಮಾಡ್ಕೊಡೋರು ಸಿಗೋದಿಲ್ಲ. ಅದಕ್ಕೆ ಏನ್ ಮಾಡ್ತೀನಿ, ನಾನು ಏನಾದ್ರೂ ಬೇಕು ಅಂದಿದ್ದನ್ನ ಒಂದ್ ಎರಡೆರಡು ಎಕ್ಸ್ಟ್ರಾ ತಂದು ಇಟ್ಕೋತೀನಿ. ಇವಾಗ ಎಕ್ಸ್ಟ್ರಾ ತಂದು ಇಟ್ಕೊಂಡಿದೀನಿ. ಇದು ಹೊಸದು ಜಾರು, ಇವಾಗ ಏನು ಆಗೋ ಮೂಮೆಂಟೇ ಇಲ್ಲ ಇದಕ್ಕೆ. ಮೇ ಬಿ ಇದಕ್ಕಾಗುತ್ತೆ ಅನ್ಸುತ್ತೆ, ಇದು ಟೆನ್ ಸ್ಟಾರ್ ಮಿಕ್ಸಿಗೆ ಜಾರ್ ಕೊಟ್ಟು ಕಳಿಸಿ ಅಂತ ಹೇಳಿದ್ರೆ, ಇದು ಪ್ರೆಸ್ಟೀಜ್ ಅಲ್ಲ, ಇದು ಆಕ್ಚುಲಿ ಬಟರ್ಫ್ಲೈ. ಬಟರ್ಫ್ಲೈ ಇದಕ್ಕೆ ಜಾರ್ ಕೊಟ್ಟು ಕಳಿಸಿದ್ದಾರೆ. ನಮ್ಮ ಅಂಗಡಿಲೇ ಬಾಡಿಗೆಗಿದ್ದಾರೆ ಅವರು. ಅವ್ರಿಗೆ ಹೇಳಿದ್ರೆ ನೋಡಿ, ಎರಡು ಮಿಕ್ಸಿ ಇದೆ ನಮ್ಮ ಮನೇಲಿ, ಅವ್ರಿಗೆ ಗೊತ್ತು. ಅದಕ್ಕೆ ಹೇಳಿದ್ರೆ ಇದಕ್ಕೆ ಜಾರ್ ಕೊಟ್ಟು ಕಳಿಸಿದ್ದಾರೆ. ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದು ಹೊಸ್ತು ಆ್ಯಕ್ಚುಲಿ, ನಿನ್ನೆನೋ ಏನೋ ಕೊಟ್ಟು ಕಳಿಸಿದ್ದಾರೆ. ಅದನ್ನ ಟೆಸ್ಟ್ ಮಾಡೋಣ ಅಂತಲೇ ಹಾಕಿದೆ. ಟೆಸ್ಟಿಂಗ್ ಇರಲಿ, ಅದು ಯೂಸೇ ಆಗ್ತಾ ಇಲ್ಲ ನಂಗೆ. ಅದಕ್ಕೆ ನಾಲ್ಕು ಜಾರ್ ಇದೆ, ನಂಗೆ ಅದನ್ನ ನೆಸೆಸಿಟಿನೇ ಇಲ್ಲ ಆ್ಯಕ್ಚುಲಿ. ಈಗ ಇದಕ್ಕೆ ಬೇಕಾಗಿರೋದು, ಇದ್ರದ್ದು ಜಾರ್ ಇದೆ ಒಂದು ಎಕ್ಸ್ಟ್ರಾ ಹಳೇದಿದೆ. ಇದು ಮಿಕ್ಸಿ ಕೆನ್ಸ್ಟಾರ್ ಕಂಪ್ನಿಯವರೇನು ಕೊಲಾಬ್ರೇಷನ್ ಅಲ್ಲ, ನಾನು ಕೆನ್ಸ್ಟಾರ್ ಕಂಪ್ನಿದು ಸುಮಾರು ಇದನ್ನು ತಂದು ಒಂದು 12-13 ವರ್ಷ ಆಗಿದೆ. ನಮ್ಮ ಅಮ್ಮ ಮನೇಲಂತೂ ನಾನು SLC ಓದಬೇಕಾದ್ರೆ ತಂದಿದ್ದು. ಅದೀಗಲೂ ಆರಾಮಾಗಿ ರನ್ ಆಗುತ್ತೆ, ಜಾರ್ ಹೋಗುತ್ತೆ ಮತ್ತು ಬ್ಲೇಡ್ ಹೋಗುತ್ತೆ. ಮಿಕ್ಸಿ ಮಾತ್ರ ಏನೂ ಆಗೋದಿಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ನಾನು ಇದನ್ನು ಯೂಸ್ ಮಾಡಾಗಲೇ ಒಂದು ಹತ್ತಿರ ಒಂದು 2 ತಿಂಗಳು ಮೇಲಾಗಿದೆ. ಇದು ಆನ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ರನ್ ಆಗುತ್ತೆ. ನಂಗೆ ಅದಕ್ಕೆ ಈ ಕೆನ್ಸ್ಟಾರ್ ಕಂಪ್ನಿ ಮೇಲೆ ಸ್ವಲ್ಪ ಪ್ರೀತಿ. ಇವಾಗ ನೋಡಿ, ಪೇಸ್ಟ್ ಮಾಡಿದ್ದೀನಿ. ಈ ಜಾರಿಂದ ಈ ಜಾರಿಗೆ ಹಾಕೋಷ್ಟೊತ್ತಿಗೆ ಸ್ವಲ್ಪ ನೀರೆಲ್ಲ ಹಾಕಿದ್ದಕ್ಕೆ ಸ್ವಲ್ಪ ತೆಳ್ಳಗಾಗಿದೆ, ಇಲ್ಲ ನಿಮ್ಗೆ ಗಟ್ಟಿಯಾಗಿ ಬರೋದು. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ, ಟೇಸ್ಟ್ ಇದು. ಇದನ್ನ ಹಾಗೆ ಫ್ರಿಡ್ಜಲ್ಲಿ ಇಟ್ಕೊತೀನಿ. ಮಧ್ಯಾಹ್ನ ಬೇಕು ಅಂತ ಹೇಳಿದ್ರೆ ಇದ್ರಲ್ಲಿ ಒಂದು 5-6 ಸ್ಪೂನ್ ಹಾಕ್ಬಿಟ್ಟು, ಒಂದು 1/4 ಲೋಟ ನೀರು ಹಾಕ್ಕೊಂಡು, ಒಂದೆರಡು ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ಆಯಿತು. ಇಲ್ಲ ಬೇಡ ಅಂದರೂ ಹಾಗೆ ಗಟ್ಟಿಗೆ ತಿನ್ಬೋದು. ನನಗೆ ಅಭಿನವ್ಗೆ ಗಟ್ಟಿಗೆ ಇಷ್ಟ ಆಗುತ್ತೆ, ನಾವಿಬ್ರು ಹಾಗೆ ತಿಂತೀವಿ. ಆದ್ರಿಂದ ಇದನ್ನು ಹಾಗೆ ಫ್ರಿಡ್ಜಿಗೆ ಇಟ್ಕೋತಾ ಇದ್ದೀನಿ. ಇವಾಗ ತಿಂಡಿ ರೆಡಿ ಮಾಡೋಣ. ರೊಟ್ಟಿ ಹಾಕಿ, ರೊಟ್ಟಿ ಹಾಕೋದನ್ನೇ ಒಂದು ಸ್ಪೆಷಲ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ನನ್ನ ಚಾನಲಲ್ಲಿ ಹೋಗಿ ನೋಡಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ? ರೊಟ್ಟಿ ಹಾಕೋಣ, ಮತ್ತೆ ಸಿಗ್ತಾರೆ. ಒಂದು 2 ಮಿನಿಟ್ಸ್ ಇದನ್ನು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಬರ್ತೀನಿ. ಇವಾಗ ಈ ಕಡೆ ಬಂದು ಸ್ಟವ್ ಆನ್ ಮಾಡ್ಕೊಂಡಿದ್ದೆ, ರೊಟ್ಟಿ ಹಾಕಿ ಹಾಕಿ ಇಟ್ಟಿದ್ದೀನಿ. ಇನ್ನೊಂದಿಂದ ರೊಟ್ಟಿ ಆಗ್ಬೋದು, ಮೇ ಬಿ ಅಷ್ಟೇ ಹಾಕ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ಇದಕ್ಕೆ ಮೊಸರಲ್ಲಿ ಇದನ್ನ ಮೊಸರಲ್ಲಿ ತಿನ್ನೋಣ ಅನ್ಕೊಂಡಿದ್ದೀನಿ. ಅದಕ್ಕೆ ಇದಕ್ಕೆ ಏನು ಮಾಡಿಲ್ಲ, ಮೊಸರಲ್ಲಿ ತಿಂದ್ರೆ ಒಂಥರ ಟೇಸ್ಟ್ ಇದು. ಇದು ನೋಡಿ, ಪಿಂಕಿ ಬಂದಿದೆ. ಇದ್ರ ಮೂತಿ ಮೇಲೆ ಗಾಯ ಎಲ್ಲ ವಾಸಿ ಆಗಿದೆ. ಲಾಸ್ಟ್ ಟೈಮ್ ತೋರಿಸ್ದಾಗ ಇದ್ರ ಇವಳು ಮೂತಿ ಮೇಲೆಲ್ಲ ಗಾಯ ಆಗ್ಬಿಟ್ಟಿತ್ತು, ಇವಾಗ ಗಾಯ ಎಲ್ಲ ವಾಸಿ ಮಾಡ್ಕೊಂಡು ಚೆನ್ನಾಗೋಗಿದ್ದಾಳು. ನಮ್ಮ ಮನೆ ಬಾಕ್ಲಿಗೆ ಬಂದಿದ್ದಾಳು ಇವತ್ತು. ಬಾ ಇಲ್ಲಿ ನೋಡಿ, ನಮ್ಮ ಮಾತೃಶ್ರೀ ಅವರು ಆ ನಾಯಿ ಮರಿ ಇಲ್ಲಿ ಸಿಲ್ಲಿ ಮರಿ ಹಾಕಿದ್ದಾಳೆ. ಆ ನಾಯಿ ಮರಿಗಳಿಗೆ ಒಂಚೂರು ಚೂರು ಅನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ, ಯಾಕೆಂದ್ರೆ ದಿನ ಅವರೇ ತಾನೇ ಊಟ ಹಾಕೋರು. ಅದಕ್ಕೆ ಮರಿಗಳು ಎಲ್ಲಿದೆಯೋ ಗೊತ್ತಿಲ್ಲ, ಇವಾಗ ಅವನು ಹುಡುಕ್ಬೇಕು. ಆ್ಯಕ್ಚುಲಿ ಬಾ ಬಾ ಅಂತೆ ಬೊಗಳ್ತಾ ಇದ್ದಾವ ನೋಡಿ ಅದು ಆಲ್ರೆಡಿ. ಬರೋ ಬರಲಿ ನೋಡ್ದ, ಏನ್ ಗರ್ವ ಆಯ್ತ. ಇನ್ನ ಮನುಷ್ಯನ ಮಕ ನೋಡೇ ಇಲ್ಲ, ನಾನೇ ನೋಡಿಲ್ಲ. ಅವ್ರ ಅಮ್ಮನಿಗೆ 30 ಇಟ್ಟಾಕೊಂಡು ನಿಮಿಷ ನೋಡಂತೀವಿ. ಇಲ್ಲಿದಾವ ನೋಡಿ ಮರಿಗಳು, ಅಯ್ಯೋ ಒಂದೇ ಒಂದ್ ಕಾಣಿಸ್ತಾ ಉಂಟು, ಇನ್ನೊಂದಿರ್ಬಹುದು. ಅಪ್ಪ ವಾಸನೆ ಮಮ್ಮಿ, ಇಲ್ಲಿ ವಾಸನೆ, ನಾಯಿ ಮರಿ ಇವೆಲ್ಲ ವಾಸನೆ. ಇಲ್ಲಿ ಊಟ, ಅದಕ್ಕೆ ಒಂದು ಮಣಿ ಪ್ಲಾಂಟ್ ಎಲೆಯಲ್ಲಿ ಇಷ್ಟಿಷ್ಟು ಅನ್ನ ತಂದಿಟ್ಟಿದ್ದಾರೆ. ವಾಸನೆ ಬರ್ತಾ ಇದೆ ಅನ್ಸುತ್ತೆ, ಮೇ ಬಿ ಅದಕ್ಕೆ ಊಟದ್ದು ಅನ್ನ ಅಂತ ಗೊತ್ತಾಗ್ತಾ ಇದೆ. ಬರ್ತಾ ಇದೆ ಬರ್ತಾ ಇದೆ, ಇಲ್ಲಿದೆ ನೋಡು ನಿಂದು ಊಟ. ಬಾ 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 ಬಾ, ಏ ಚಾಕ್ಯೂಟ್ ಬೂಸ್ ನೋಡ್ತಾ ಇದೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿದೆ ನೋಡು, ಇಲ್ಲಿದೆ ಇಲ್ಲಿದೆ. ಗೊತ್ತಾಯ್ತು ಈಗ ಊಟ ಎಲ್ಲಿದೆ ಅಂತ. ಎಲೆನೇ ತಿಂತಾ ಐತೆ ಬುದ್ಧಿಗೇಡಿ, ಅನ್ನ ತಿನ್ನಕ್ಕೆ ಬರೋದಿಲ್ಲ ಅನ್ಸುತ್ತೆ. ಮಾಮ್ಸ್ ತಿನ್ನ, ತಿಂತ ಉಂಟು ತಿಂತ ಉಂಟು. ಸೂಪರ್. ಸೂಪರ್ ಸೂಪರ್ ಬಂದ್ಬಿಡ್ತು, ಒಳಗಡೆ ವಾಪಸ್ ಓಡ್ತಾ ಇದೆ.
ಈಗ ಅಭಿನವ್ ಪ್ರೀತಿಯಾಗ್ಬಿಟ್ಟಿದೆ, ಈಗ ನಾಯಿ ಮರಿ ಮೇಲೆ ಅದನ್ನ ಮನೆಗೆ ತಗೊಂಡು ಹೋಗ್ಬೇಕಂತೆ. ಮೂತಿ ಎಲ್ಲ ಮಣ್ಣು ಮೆತ್ಕೊಂಡಿದೆ. ಸ್ಟ್ರೀಟ್ ಡಾಗ್ ಲವರ್ ಅಭಿನವ್ ಓಡಾಡುತ್ತೆ ಕಣ. ಅಭಿನವ್ ಓಡಾಡ್ದಂಗೆ ಇರುತ್ತಾ? ಹ್ಮ್, ಹೋಗ್ತತೆ, ಹೋಗುತ್ತೆ, ತಡಿಯಂಗೆ. ಬೆಳಗ್ಗೆಯಿಂದ ನಮ್ಮ ಅಮ್ಮ ಬಹಳ ಬಿಸಿ ನೋಡಿದ್ರಲ್ಲ, ನಾಯಿಗೆ ಊಟ ಹಾಕಿ ಬರೀ ಇದೆ ಕತೆ. ಅದಕ್ಕೆ ಹೇಳಿರ್ಲಿಲ್ಲ, ಇನ್ಸ್ಟೆಂಟ್ ಉಪ್ಪಿನಕಾಯಿ ಹಾಕ್ತಾರೆ. ಒಂದೇ ನನ್ನ ಮಾವಿನಕಾಯಿ ಉಪ್ಪಿನಕಾಯಿ ತೋರಿಸ್ತೀನಿ ನಿಮಗೆ. ಫ್ರಿಡ್ಜ್ ಅಲ್ಲಿ ಏನಾದ್ರೂ ಇಟ್ಕೊಂಡ್ರೆ 2-3 ತಿಂಗಳು ಬರುತ್ತೆ. ಹೊರಗಡೆ ಇಟ್ಕೊಳ್ಳೋದಾದ್ರೆ 1-2 ವಾರಕ್ಕೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು. 2 ನಿಮಿಷದಲ್ಲಿ ಉಪ್ಪಿನಕಾಯಿ ರೆಡಿ ಆಗುತ್ತೆ. ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ ಆಗೋಯ್ತು ಒಂದೇ ಒಂದ್ಸತಿ, ಇನ್ಸ್ಟೆಂಟ್ ಅಷ್ಟೇ ಅದು. ಒಂದೇ ಒಂದು ಚಿಟ್ಕಿ ಮೆಂತ್ಯ ನೋಡಿ, ಒಂದೇ ಚಿಟ್ಕಿ. ಒಂದೇ ಒಂದು ಮಾವಿನಕಾಯಿ ಆಗಿರೋದಕ್ಕೆ ಒಂದೇ ಒಂದು ಚಿಟ್ಕಿ ಸಾಕು. ಸಾಕು, ನೋಡಿ ಆಯ್ತು. ಬೌಲಿಗೆ ಟ್ರಾನ್ಸ್ಫರ್ ಮಾಡಿ, ಟ್ರಾನ್ಸ್ಫರ್ ಆಯ್ತು. ಆಫ್ ಮಾಡಿಬಿಡಿ ಅದನ್ನ, ಸ್ಟವ್ ಆಫ್ ಮಾಡಿ. ನೋಡಿ ಇದನ್ನ ಕುಟಾಣಿಗೆ ಹಾಕೋತೀನಿ. ಕುಟ್ಟಿ ಇಟ್ಟಿದ್ದಾರೆ ಅದನ್ನೇ ಹಾಕಿ ಇದನ್ನ ನುಣ್ಣಗೆ ಪೇಸ್ಟ್ ಮಾಡಿ ನುಣ್ಣ ಕುಟ್ತೀನಿ. ಆಯ್ತು, ನುಣ್ಣ ಕುಟ್ಟಿದ್ದೀನಿ. ಈಗ ಪಾತ್ರೆ ಒಲೆ ಮೇಲೆ ಇಡ್ತೀನಿ. ಎಣ್ಣೆ ಹಾಕ್ರಿ. ಎಣ್ಣೆ ಹಾಕ್ಬೇಕಾ? 1-3 ಸ್ಪೂನ್ ಎಣ್ಣೆ. ಕಡಲೆಕಾಯಿ ಎಣ್ಣೆ ಮೊನ್ನೆ ಹಾಕ್ಸ್ಕೊಂಬಂದಿದ್ನಲ್ಲ ಅದ್ ನಿಮಗೆ ತೋರಿಸ್ತೆ, ಕಾದ್ಬಿಟ್ಟಿದ್ಯಾ ಅದು. ಸಾಸಿವೆ, ಕರಿಬೇವು. ಎಲ್ಲಿ ಬಂತು ಹೇಳು? ಎಣ್ಣೆ ಕಾದೈತೆ, ಹಾಕ್ತಿದ್ದಂಗೆ ಸಾಸಿವೆ ಸಿಡಿತು. ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಮತ್ತೆ ಮಾವಿನಕಾಯಿ ಹಾಕ್ತೀನಿ. ಈಗ ಹಚ್ಚಿ ಸ್ವಲ್ಪ ಮೂವಿ ಸ್ವಲ್ಪ ಮೊಗ್ಗಬೇಕಷ್ಟೇ. ಮಾವಿನಕಾಯಿ ರುಚಿ ಸಿಗುತ್ತೆ ಹಿಂಗೆ ಹಾಕೋದ್ರಿಂದ, ಮೊಗ್ಗೋದ್ರಿಂದ. ಕರ್ಪುಡಿ ಇವಾಗ ಸ್ವಲ್ಪ ಬಾಡಿಸ್ಕೋತಾ ಇದ್ದಾರೆ, ಸ್ವಲ್ಪ ಬಾಡ್ತು ಗೊತ್ತಾಗತ್ತೆ ನೋಡಿ. ಎಣ್ಣೆಲಿ ಬಾಡೋದು ಮೊಗ್ಗುತ್ತೆ, ಬಾಡುತ್ತೆ ಅನ್ನೋದು. ಚೆನ್ನಾಗಿ ಬಾಡಿದೆ, ತಕ್ಕ ತುಪ್ಪ ಹಾಕಿದ್ದಾರೆ. ಇವಾಗ ಕರ್ಪುಡಿ ಇವಾಗ 1 ಚಮಚ ಖಾರ ಪುಡಿ ಹಾಕ್ತಾ ಇದ್ದಾರೆ. ಚಿಲ್ಲಿ ಪೌಡರ್ ಅಂತಾರಲ್ಲ ಅದು, ಚಿಲ್ಲಿ ಪೌಡರ್ 1 ಸ್ಪೂನ್ ಅಷ್ಟು ಹಾಕೊಂಡು. ಒಂದೇ ಮಾವಿನಕಾಯಿಗೆ ಮಾಡ್ತಾ ಇರೋದ್ರಿಂದ ಒಂದೇ 1 ಸ್ಪೂನ್ ಸಾಕು. ನಿಮ್ಗೇನ ಖಾರ ಜಾಸ್ತಿ ಬೇಕು ಅಂತಂದ್ರೆ ಕೆಳಗಿಟ್ಕೊಂಡ ಮೇಲೂ 1 ಚಮಚ ಒಂದು ಅರ್ಧ ಆ್ಯಡ್ ಮಾಡ್ಕೊತಾ ಇರ್ಬೋದು. ನಿಮ್ಮ ರುಚಿ ಆಯ್ತು ನೋಡಿ. ಉಪ್ಪಿನಕಾಯಿ ಆಯ್ತು, ಉಪ್ಪಿನಕಾಯಿ ರೆಡಿ. ಅದು ಕುಟ್ಟಿರೋದು ಹಾಕಲ್ವಾ? ಅದು ಸ್ವಲ್ಪ ಈಗ ಹಾಕ್ತೀನಿ ಕೊನೆ ಸತಿಗೆ ಅದನ್ನು ಹಾಕೊಂಡು ನೋಡಿ. ಇದನ್ನು ಕೂಡ 1-2 ಚಿಟಿಕೆ ಹಾಕ್ಬೇಕಷ್ಟೇ. ಅದೊಂಚೂರು ಜಾಸ್ತಿ ಮಾಡ್ಕೊಂಡಿದ್ದೀವಿ, 1-2 ಚಿಟಿಕೆ. 2 ಚಿಟಿಕೆಯಷ್ಟು ಹಾಕಿದ್ರೆ ಸಾಕು. ಒಂದು 10 ನಿಮಿಷ ತಣ್ಣಗಾದ್ಮೇಲೆ ಆರಾಮಾಗಿ ಈಗಲೇ ಉಪಯೋಗಿಸ್ಬೋದು. ಅಭಿನವ್ ಪಕ್ಕದ ಸೇರಿಬಿಟ್ಟು ಬೆಳಗ್ಗೆಯಿಂದ ಹಿಂಸೆ ಇಟ್ಟು ಕರ್ಕೊಂಬಂದಿದ್ದಾನೆ ಇವಾಗ ಮಾಡ್ಸಕ್ಕೆ. 1-2 ನಿಮಿಷದಲ್ಲಾಯಿತು ಇನ್ಸ್ಟೆಂಟ್. ಇದು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಬಿಟ್ಟಿದ್ರೆ ನೀವು ಯಾವಾಗ ಬೇಕೋ ಅವಾಗ ಮಾಡ್ಕೊತಾ ಇರ್ಬೋದು. ಏನು 1 ನಿಮಿಷ ಜೀರಿಗೆ, 1 ನಿಮಿಷ ಮೆಂತ್ಯ ಪುಡಿ, ಒಂದು ಸ್ವಲ್ಪ ನುಣ್ಣು ಪುಡಿ ಮಾಡಿಕೊಂಡ್ರೆ ಆಯಿತು. ಹೇಳಿ ನೋಡಿ, ರೆಡಿ ಮಾಡಿದ್ದಾರೆ. ರೆಡಿ ಆಗಿದೆ, ತಿಂದು ನೋಡಿ ಟೇಸ್ಟ್ ಹೆಂಗಿದೆ ಅಂತೇಳಿ. ಬೌಲಿದೆ ಇಲ್ಲಿ ತಗೋ ನೋಡಿ, ಈಗಾಗಿದೆ. ಉಪ್ಪು ಕರೆಕ್ಟಾಗಿ ಸೂಪರ್. 1 ಮಿನಿಟಲ್ಲಿ ಉಪ್ಪಿನಕಾಯಿ ಮಾಡ್ಕೋಬಹುದು. ಯಾರ್ಯಾರೆಲ್ಲ ಮಾಡಿಲ್ಲ ಮಾಡಿ, ಯಾರ್ಯಾರೆಲ್ಲ ಮಾಡಿದ್ದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವಾಗ ಇಲ್ಲಿ ನೋಡಿ, ಅಲ್ಲಿ ನಾಯಿ ಮರಿ ನೋಡ್ಕೊಂಬರಕ್ ಹೋಗಿದ್ವಲ್ಲ, ಅದು ಅಭಿನವ್ ಹಿಂದೆನೆ ಬಂದ್ಬಿಟ್ಟಿದೆ. ನಾವು ನೋಡ್ಕೊಂಡೇ ಇಲ್ಲ ಅದನ್ನ. ಸಾಯಂಕಾಲ ಅಭಿನವ್ ಏನಕ್ಕೋ ಆಚೆ ಹೋಗಕ್ಕೆ ಅಂತ ತೆಗೆದ್ರೆ ಅಲ್ಲೇ ಕೂತಿದೆ ಪಾಪ ಬಾಕ್ಲಲ್ಲೇನೆ. ಅದಕ್ಕೆ ತಗೊಂಬಂದು ಹಾಲಿಟ್ಟಿದ್ದಾನೆ.
ಇದು ಪಲಾವ್ ತಂದಿದ್ರು ಹೋಟ್ಲಿಂದ, ಆ ಮನೆಗೆ ತಂದಿದ್ರಂತೆ. ಇವನಿಗೊಂದು ಸೌ ಕೊಟ್ಟು ಕಳಿಸಿದ್ರು, ಅದ್ರಲ್ಲಿ ಅರ್ಧ ಅರ್ಧ ಅಲ್ಲ ಒಂದು ತುತ್ತಿಟ್ಟಿದ್ದಾನೆ, ಅದು ತಿನ್ನಲಿಲ್ಲ. ಅದಕ್ಕೋಸ್ಕರ ಪಾಪ ಅದು ಅದು ಅಳ್ತಾನೆ ಇಲ್ಲ, ಅಮ್ಮ ಬೇಕು ಅಂತ ಆರಾಮಾಗಿದೆ. ಅದು ಉಚ್ಚ ಮಾಡ್ಕೊಬಿಡುತ್ತೆ ಅಂತ ಅಭಿನವ್ಗೆ ಸ್ವಲ್ಪ ಹೆಸಿಟೇಷನ್. ಅದಕ್ಕೆ ಅವನೇ ಒಂದು ಹಳೆ ಶರ್ಟ್ ಹಾಕಿದ್ದಾನೆ. ಅದಕ್ಕೆ ಇಲ್ಲಿ ಕೂತ್ಕೊಂಡು ಅದ್ರ ಯೋಗಕ್ಷೇಮ ವಿಚಾರಿಸ್ತಾ ಇದ್ದಾನೆ. ಅದಕ್ಕೆ ಚಿಕ್ಕ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದು ತಾಯಿ ಹತ್ರನೇ ಇತ್ತಲ್ವಾ, ಅದಕ್ಕೆ ಸ್ನಾನ ಇಲ್ಲ ಏನಿಲ್ಲ ಚಿಕ್ಕ ಗ್ಯಾರಂಟಿ ಇರುತ್ತೆ. ಆರಾಮಾಗಿದೆ, ಸ್ವಲ್ಪ ಹಾಲು ಕುಡಿತು, ಜಾಸ್ತಿ ಏನು ಕುಡ್ದಿಲ್ಲ. ಇಲ್ಲಿ ಮ್ಯಾಟ್ ಹಾಕಿದ್ವಿ, ಮ್ಯಾಟ್ ಮೇಲೆ ಅದಕ್ಕೆ ಪಾಪ ಚಳಿ ಅನ್ನಿಸ್ತಿತ್ತು ಅನಿಸುತ್ತೆ. ಇದು ಯಾವುದೋ ಒಂದು ಬಾಕ್ಸ್ ಇತ್ತು, ಆ ಬಾಕ್ಸಿಗೆ ತೊಗೊಂಬಂದು ಅದರಲ್ಲಿ ಇಟ್ಕೊಂಡಿದ್ದಾನೆ. ಹಾಕ್ಲಸ್ಕೊಂಡು ಆರಾಮಾಗಿದೆ ಅದು. ಈ ಖುಷಿ ಆಯ್ತಾ ಅದು ಬಂದಿದ್ದಕ್ಕೆ? ಹೌದಾ? ಏನು ಹೆಸರಿಡ್ತೀಯ ಈಗ ಅದಕ್ಕೆ? ತಗೊಂಬಂದು ಇಟ್ಕೊಂಡಿದ್ಯಲ್ಲ, ಏನು ಹೇಳ್ತೀಯ ಹೇಳು. ಚಾರ್ಲಿ ಅಂತ ಹೆಸರಿಡ್ತಾನಂತ ನೋಡಿ ಈಗ ಅದಕ್ಕೆ. ಅದನ್ನ ಇಲ್ಲೇ ಸಾಕೊಳಕ್ ನಿಮ್ಮ ಡ್ಯಾಡಿ ಬಿಡ್ಬೇಕಲ್ಲ ಇಲ್ವಾ, ಬೈಯಲ್ವಾ? ನಮ್ಮ ಮನೆಯವ್ರಿಗೆ ನಾಯಿ ಮೇಲೆ ಪ್ರೀತಿ ಇಲ್ಲ, ಬಿಸ್ಕೆಟ್ ಹಾಕ್ತಾರೆ, ಈಚೆ ಕಡೆ ಇರಬೇಕಷ್ಟೇ. ಅದು ಒಳಗಡೆ ಎಲ್ಲ ಬಂದರೆ ಅದರಲ್ಲಿ ಚಿಕ್ಕ ಇರುತ್ತೆ ಅಂತ ಅವ್ರಿಗೆ ಸ್ವಲ್ಪ ಬೇಜಾರು. ನೋಡ್ಬೇಕೇನು ಮಾಡ್ತಾರೋ. ಎಲ್ರಿಗೂ ಈ ವ್ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್, ಬಾಯ್ ಬಾಯ್. ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.